ಉಳ್ಳಾಳದ ಕಾಪಿಕಾಡ್ ಪ್ರದೇಶ. ಉಳ್ಳಾಳ ಅಂದರೆ ಈಗ ಮಂಗಳೂರಿನ ನಂತರ ಬೆಳೆಯುವಂತಹ ಜಾಗ ಅಂದರೆ ಉಳ್ಳಾಳ. ಉಳ್ಳಾಳ ಈಗಾಗಲೇ ತಾಲೂಕಾಗಿ ಮಾರ್ಪಟ್ಟಿದೆ. ಇವತ್ತು ನಮ್ಮ ಆತ್ಮೀಯ ಮಿತ್ರರು ಶೌಕತ್ ಶೌರಿ ಮತ್ತವರ ಟೀಮ್ ಒಂದು ಒಳ್ಳೆಯ ಸಂಕಿರಣವನ್ನು ಇವತ್ತು ಉದ್ಘಾಟನೆ ಆಗಿದೆ. ಇಲ್ಲಿ ದೊಡ್ಡ ದೊಡ್ಡ ಕಂಪನಿಯವರ ಆಫೀಸ್ಗಳು ಬಂದರೆ ಈ ಪ್ರದೇಶ ಇನ್ನಷ್ಟು ಬೆಳೆಯಲಿಕ್ಕೆ ಸಾಧ್ಯ. ಇಂತಹ ಸಂಕಿರಣಗಳು ಇನ್ನಷ್ಟು ಅವರ ಕೈಯಲ್ಲಿ ಆಗಲಿ ಅಂತ ಪರಮಾತ್ಮನಲ್ಲಿ ಬೇಡಿಕೊಂಡು ಅವರು ಹತ್ತಾರು ಜನಗಳಿಗೆ ಕೆಲಸ ಕೊಡಲಿ, ಎಲ್ಲ ಜನಗಳ ಒಟ್ಟಿಗೆ ಸೇರಿ ಸೌಹಾರ್ದದ ಆ ಒಂದು ವೇದಿಕೆ ರಚನೆಯಾಗುವಂತೆ ಮಾಡಲಿ ಅಂತ ಅವರಿಗೆ ಶುಭವನ್ನು ಹಾರೈಸಿ ನಾನು ಮಾತನಾಡ. ಈ ದಿನ ನಮ್ಮ ಉಳ್ಳಾಲದ ಸೌಕತ್ ಸವರಿ ಅವರ ಸಹೋದರರು ಒಟ್ಟು ಸೇರಿ ಕಳೆದ ಸುಮಾರು ವರ್ಷಗಳಿಂದ ಉಳ್ಳಾಲ ಪರಿಸರ ಆಗಲಿ, ನಮ್ಮ ಮುಡಿಪು ಪರಿಸರ ಆಗಲಿ, ಬೇರೆ ಬೇರೆ ಭಾಗದಲ್ಲಿ ಮಂಗಳೂರು ಕಡೆ ಉದ್ಯಮವನ್ನು ನಡೆಸುವುದರ ಮುಖಾಂತರ ಕೇವಲ ಅವರ ಕುಟುಂಬಕ್ಕೆ ಸೀಮಿತ ಆಗುವಂಥ ಲಾಭದ ಅಂಶ ನೋಡದೆ ಅವರು ಸಮಾಜದ ವಿವಿಧ ವರ್ಗದ ಜನರಿಗೆ ಉದ್ಯೋಗವನ್ನು ನೀಡುವಲ್ಲಿ ಕೂಡ ಅತ್ಯಂತ ಯಶಸ್ವಿಯಾಗಿ ಈ ಭಾಗದ ಜನರ ಜೊತೆ ಸೇರಿಕೊಂಡಿದ್ದಾರೆ. ನನ್ನ ಸುಮಾರು ವರ್ಷಗಳ ಹಿಂದಿನ ಅವರ ಆತ್ಮೀಯ ಸಂಬಂಧ ಇರುವಂಥ ಒಬ್ಬರು ಆತ್ಮೀಯ ಗೆಳೆಯರು ಸೌಕತ್ ಸವರಿ ಅವರು. ಅವರ ತಮ್ಮಂದಿರು ಕೂಡ ನಮ್ಮೆಲ್ಲರ ಆತ್ಮೀಯರು. ಇವತ್ತು ಕಾಪಿಕಾಡ್ನ ಈ ಒಂದು ಒಳ್ಳೆಯ ಪ್ರದೇಶದಲ್ಲಿ ಈ ರೀತಿಯ ಶಾಪಿಂಗ್ ಕಾಂಪ್ಲೆಕ್ಸ್ ಮಾಡುವ ಮುಖಾಂತರ ಒಂದು ಒಳ್ಳೆಯ ಕಟ್ಟಡವನ್ನು ನಿರ್ಮಾಣ ಮಾಡಿ ಅದನ್ನು ವಿವಿಧ ಬೇರೆ ಬೇರೆ ಕಂಪನಿಗಳ ಮುಖಾಂತರ ಈ ಒಂದು ಸಂಸ್ಥೆಯನ್ನು ನಡೆಸಲಿಕ್ಕೆ ಕೊಡುವಂಥ ಒಂದು ಯೋಚನೆಯನ್ನು ಮಾಡಿದ್ದಾರೆ. ಇವತ್ತು ಆ ಕಟ್ಟಡದ ಬಿಲ್ಡಿಂಗಿನ ಶುಭಾರಂಭ ಆಗಿದೆ. ನಮಗೆಲ್ಲರಿಗೂ ಅತ್ಯಂತ ಸಂತೋಷ ಆಗಿದೆ, ಯಾಕೆಂದರೆ ಒಬ್ಬ ಒಳ್ಳೆಯ ವ್ಯಕ್ತಿ ಈ ಕಾಪಿಕಾಡ್ ಪ್ರದೇಶಕ್ಕೆ ನಮ್ಮೊಟ್ಟಿಗೆ ಬಂದಿದ್ದಾರೆ. ಅವರ ಈ ಆಲೋಚನೆ ನಮ್ಮ ಸಮಾಜಮುಖಿಯಾದ ಕೆಲಸ ಮಾಡುವಂಥ ಯೋಚನೆಗಳು ಅತ್ಯಂತ ಯಶಸ್ವಿಯಾಗಲಿ. ಉದ್ಯಮದಲ್ಲಿ ಅವರು ಯಶಸ್ವಿ ಈಗಾಗಲೇ ಆಗಿದ್ದಾರೆ, ಮುಂದಕ್ಕೆ ಕೂಡ ಅವರ ಕುಟುಂಬ ಅತ್ಯಂತ ಯಶಸ್ವಿಯಾಗಲಿ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಶುಭ ಹಾರೈಸ್ತಾ ಇದ್ದೇನೆ. ನಮಸ್ಕಾರ. ನನ್ನ ಆತ್ಮೀಯ ಮಿತ್ರರಾದ ಶೌಕತ್ ಶೌರಿಯವರು ಹಾಗೂ ಅವರ ತಮ್ಮಂದಿರು ಸೇರಿ ಈ ಒಂದು ಕಾಪಿಕಾಡ್ ಪ್ರದೇಶದಲ್ಲಿ ಒಂದು ಹೊಸ ಒಂದು ಸಂಕೀರ್ಣ ಶುಭಾರಂಭಗೊಂಡಿದೆ. ನಮ್ಮ ಶೌಕತ್ ಶೌರಿಯವರು ಬಹಳ ಚಿಕ್ಕಂದಿನಿಂದ ನಾವು ಒಂದು ಫ್ರೆಂಡ್ಸ್ ಆಗಿದ್ದೇವೆ, ಬಹಳ ಆತ್ಮೀಯತೆಯಿಂದ ಇದ್ದೇವೆ. ಹಾಗೆಯೇ ಅವರೊಬ್ಬರು ಕೊಡುಗೋ ದಾನಿಯ ಯಾರಿಗೂ ಕಾಣದಾಗೆ, ಯಾರಿಗೂ ಗೊತ್ತಾಗದಾಗೆ ದಾನ ಮಾಡುವಂತಹ ಒಂದು ನಮ್ಮ ಬಹಳ ಒಂದು ಪ್ರೀತಿಯ ಸ್ನೇಹಿತ. ಅವರಿಗೆ ಭಗವಂತನು ಇನ್ನೂ ಇಂತಹ ಕಟ್ಟಡ ನಾನಾ ಕಡೆ ಅವರು ಕಟ್ಟಲಿ, ಹಾಗೆಯೇ ಈ ಪ್ರದೇಶ ತೊಕ್ಕೋಟು ಕಾಪಿಗಾಡು ಎಂಬ ಪ್ರದೇಶ ಇನ್ನೂ ಹೆಚ್ಚು ವಾಣಿಜ್ಯ ಸಂಕೀರ್ಣ ಆಗಿ ಬೆಳೆಯಲಿ ಹೇಳಿ ನಾ ಅವರಿಗೆ ಶುಭ ಹಾರಿಸು. ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ನಮ್ಮ ಚಂದ್ರ ಸುಲ್ಲಾಲ್ ಅವರು ಮತ್ತು ಸತೀಶ್ ಕುಂಪಲ್ ಸಾಬ್ ಅವರು ಮತ್ತು ಮನ್ಸೂರ್ ಅಹಮದ್ ಅವರು ತುಂಬ ಅವರ ಒಂದು ಇಷ್ಟು ಒಂದು ಒಳ್ಳೆ ನಮ್ಮ ವಿಷಯದಲ್ಲಿ ಅವರು ಹೇಳಿದರು. ಈಗ ದೇವರು ಈಗ ಏನಂತ ಹೇಳಿದರೆ ನಾವು ಇವರು ಹೇಳಿದ ಹಾಗೆ ನಾವು ಸರ್ವಧರ್ಮ ಇದರಲ್ಲಿ ನಾವು ಹೋಗುವಂಥವ್ರು. ಈಗ ನಮ್ಮಲ್ಲಿ ಒಂದು 300 ಜನ ಓವರಾಲ್ ಕೆಲಸಕ್ಕಿದ್ದರೆ ಎಲ್ಲ ಧರ್ಮದವರು ನಮ್ಮಲ್ಲಿಗೆ ಸ್ಟಾಫ್ ಆಗಿದ್ದಾರೆ, ಎಲ್ಲ ಪ್ರದೇಶದವರು. ಸ್ಪೆಷಲಾಗಿ ಲೋಕಲ್ ನಾವು ಇಲ್ಲಿಗೆ ನಾವು ಮಾಡ್ತೇವೆ, ಆ ಲೋಕಲ್ ಜನರನ್ನು ನಾವು ಫಸ್ಟಿಗೆ ನಾವು ಆದ್ಯತೆ ಜಾಸ್ತಿ ಕೊಟ್ಟು ನಂತರ ನಾವು ಇದು ಮಾಡ್ಬೋದು. ಇದು ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಇದು ನಾವು ಮಾಡಿದ್ದೇವೆ. ಇದರಲ್ಲಿ ಒಂದು ಮಲ್ಟಿನ್ಯಾಷನಲ್ ಕಂಪನೀಸ್ ತುಂಬ ಜನ ಈಗ ನಮ್ಮಲ್ಲಿ ಕೇಳ್ತಾ ಇದ್ದಾರೆ. ಅವರಿಗಾಗಿ ಒಂದು ಅವರಿಗೆ ನಾವು ಕೊಟ್ಟ ತಕ್ಷಣ ಏನಾಗ್ತದೆ, ಇಡೀ ನಮ್ಮ ಸುತ್ತಮುತ್ತಲ ಪ್ರದೇಶ ಎಲ್ಲವೂ ಒಂದು ಅಭಿವೃದ್ಧಿ ಇದಕ್ಕೆ ದಾರಿ ಆಗ್ತದೆ. ಹಾಗೆಯೇ ಬೇರೆಯವರು ನಾವು ಎಲ್ಲರೂ ಉಳ್ಳಾಲ ಅಂತ ತಾವು ಹೇಳಿದ ಹಾಗೆ ಈಗ ಮಂಗಳೂರಿನಂತರ ಈಗ ಬೆಳೆಯುವಂತಹ ಒಂದು ಪ್ರದೇಶ ಅಂತ ಹೇಳಿದರೆ ಈಗ ಉಳ್ಳಾಲ. ಯಾಕೆಂದರೆ ಈಗ ನಮ್ಮ ಫ್ಲೈಓವರ್ ಆಯಿತು, ಪೊಂಪೆಲ್ ಫ್ಲೈಓವರ್, ತೊಕ್ಕೋಟು ಫ್ಲೈಓವರ್ ಆದ ನಂತರ ತುಂಬ ಡೆವಲಪ್ ಫಾಸ್ಟ್ ಆಯಿತು. ಮಂಗಳೂರಿನಿಂದ ಉಳ್ಳಾಲಕ್ಕೆ ಈಗ 5 ನಿಮಿಷ ಸಾಕು. ಹೈವೇ ಬ್ಲಾಕ್ ಆದರೆ ಮಾತ್ರ ಒಂದು 5-10 ನಿಮಿಷ ಜಾಸ್ತಿ ಆಗಿ, ಇಲ್ಲಾಂದರೆ 5 ಮಿನಿಟ್ಸ್ನಲ್ಲಿ ನಾವು ಬಂದು ಮುಗ್ತೇವೆ. ಸೊ ಇನ್ನು ಕೂಡ ನಾವು ನಮಗೆ ಮತ್ತು ಎಲ್ಲರಿಗೆ ಇಂತಹ ಒಂದು ಸಂಕೀರ್ಣ ಮಾಡಲಿ ಅಂತ ಹೇಳಿ ದೇವರು ಹಾರೈಕೆ ಮಾಡುವ
ಹೌದು, ಅರೆಕಲ್ಲಿಗೆ ಕನೆಕ್ಟೆಡ್ ಕೂಡ ಉಂಟು. ಇಂಥ ಎಲ್ಲ ಇದರಲ್ಲಿ ಕೂಡ ಡೆವಲಪ್ ಆಗುವಾಗ ಇನ್ನು ಮಂಗಳೂರು ಈಗ ತುಂಬ ಕಂಜೆಷನ್ ಆದ ಕಾರಣ ಇನ್ನು ಎಲ್ಲರೂ ಸ್ವಲ್ಪ ಬೆಂಗಳೂರಿನಾಗೆ ಔಟರ್ ಔಟರ್ ಹೋಗುವ ಪ್ರದೇಶ ನೆಕ್ಸ್ಟ್ ಬರೋದು ಈಗ ಉಳ್ಳಲ್ಲ. ಆದ ಕಾರಣ ಇದು ನಾವು ಇದು ಒಳ್ಳೆಯ ಮನಸ್ಸಿನಲ್ಲಿ ಇದು ಮಾಡಿದ್ದೇವೆ. ದೇವರು ನಮ್ಮನ್ನು ಎಲ್ಲರನ್ನು ಒಂದು ಒಳ್ಳೇದು ಮಾಡಲಿ. ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದ ಬೇಕು, ನಿಮ್ಮ ಸಹಕಾರ ನಮ್ಮ ಎಲ್ಲರಿಗೆ ನಾವು ಬೇಕಂತ ಹೇಳಿ. ತುಂಬ ಸಂತೋಷದ ವಿಷಯ ಏನೆಂದರೆ ನನ್ನ ಮಿತ್ರನಾದ ಸೌಕತ್ ಅವರಿಂದ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸನ್ನು ಕಟ್ಟಿದ್ದಾರೆ. ಅದನ್ನು ಇವತ್ತು ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು. ಇದ್ದ ಹೈವೇಯಲ್ಲಿ ಈಗ ತುಂಬ ಸ್ಕೋಪ್ ಇರುವ ಜಾಗ ಇದು. ಹಾಗಾಗಿ ಬಿಲ್ಡಿಂಗನ್ನು ಕಟ್ಟಿದ್ದು ಒಳ್ಳೆಯ ಜಾಗ ನೋಡಿ ಕಟ್ಟಿದ್ದಾರೆ. ನಾನು ಸಹ ಒಂದು ಬಿಲ್ಡರ್, ಆದರೆ ಇವರು ಲೈಕ್ ಮಾಡಿದ ಜಾಗ ಉಂಟಲ್ಲ ತುಂಬ ಒಳ್ಳೆದುಂಟು. ಏನಂದರೆ ಇದರಲ್ಲಿ ಫ್ರಂಟಲ್ಲಿ ಕಾರ್ ಪಾರ್ಕಿಂಗ್ ಮತ್ತು ಬೇಸ್ಮೆಂಟ್ ಗ್ರೌಂಡ್ ಪ್ಲಸ್ 3 ಫ್ಲೋರ್ ಉಂಟು. ಅವರು ಇಲ್ಲದರೂ ಸಹ ಅವರು ಯಾವ ಸಹ ಮಾಡೋದಾದ್ರೊಂದು ಅದಕ್ಕೆ ಒಂದು ಸ್ಪೆಷಲ್ ಲುಕ್ ಬರ್ತದೆ. ಅವರು ಸಹ ಅಂಥವರೇ. ಹಾಗಾಗಿ ಈ ಬಿಲ್ಡಿಂಗ್ ಸಹ ಹಾಗೆ ಆಗಿದೆ. ಇನ್ನು ಮುಂದೆ ನಮ್ಮ ಬರುವಾಗ ಅಲ್ಲಿ ಎಣಪಾಯ ಸ್ಕೂಲ್ನ ಹತ್ರ ಅವರು ಇನ್ನೊಂದು ಜಾಗ ತೆಗೆದಿದ್ದಾರೆ. ಆದಷ್ಟು ಬೇಗ ಅದಕ್ಕೆ ಸಹ ಶಂಕುಸ್ಥಾಪನೆ ಮಾಡಿ ಅದರಲ್ಲಿ ಸಹ ಬೇಗ ಬಿಲ್ಡಿಂಗ್ ಬರಲಿ ಎಂದು ನಾನು ದೇವರ ಹತ್ರ ಪ್ರಾರ್ಥಿಸ್ತೇನೆ. ಅಬ್ದುಲ್ ನಾಸಿರ್, ದಕ್ಷಿಣ ಕನ್ನಡ ಜಿಲ್ಲಾ ವಕ್ಫ್ನ ಚೇರ್ಮನ್ ಆಗಿದ್ದೇನೆ. ಇಲ್ಲಿ ನಮ್ಮ ಶೌಕತಲಿ ಅವರು ಇವತ್ತು ಅವರ ಕಟ್ಟಡ ಉದ್ಘಾಟನೆಗೆ ಇವತ್ತು ಕರೆದಿದ್ದರು. ನ್ಯಾಷನಲ್ ಹೈವೇಯಲ್ಲಿ ಒಂದು ಸುಂದರವಾದ ಒಂದು ಕಟ್ಟಡವನ್ನು ಕಟ್ಟಿದ್ದಾರೆ. ಭಾಳ ಸಂತೋಷವಾಯಿತು ನೋಡಿ. ಈ ಜಾಗವು ಒಳ್ಳೆ ಪ್ರೇಮ್ ಜಾಗವಾಗಿದೆ. ಇದು ಭಾಳಷ್ಟು ಜನರಿಗೆ ಇಲ್ಲಿಗೆ ಉಪಯೋಗ ಆಗುವಂಥ ಒಂದು ಕಟ್ಟಡವನ್ನು ಇವತ್ತು ಅವರು ಕಟ್ಟಿದ್ದಾರೆ. ಅವರಿಗೆ ಶುಭ ಹಾರೈಸುತ್ತಾ ಇನ್ನು ಮುಂದಕ್ಕೆ ಭಾಳಷ್ಟು ಇಂತಹ ಕಟ್ಟಡಗಳು ಈ ಮಂಗಳೂರು ಸುತ್ತಮುತ್ತಲು ಅವರಿಗೆ ಬರಲಿ ಅಂತ ಹೇಳಿ ಅವ್ರಿಗೆ ಹಾರೈಸುತ್ತಾ ನನ್ನ ಮಾತಿಗೆ ವಿರಾಮ. ನಮ್ಮ ತೊಕ್ಕೋಟು ಪರಿಸರದಲ್ಲಿ ಒಂದು ಅತ್ಯಾಧುನಿಕವಾದಂತಹ ಒಂದು ಕಟ್ಟಡ ಬ್ಲೂ ಲೈನ್ ಇವರ ಮಾಲೀಕತ್ವದಲ್ಲಿ ಇವತ್ತು ಉದ್ಘಾಟನೆಗೊಂಡಿದೆ. ಹಲವಾರು ಸಂಸ್ಥೆಗಳನ್ನು ಮತ್ತು ಅದರ ಜೊತೆಯಲ್ಲಿ ಸಮಾಜ ಸೇವೆಯನ್ನು ತೊಡಗಿಸಿಕೊಟ್ಟಂತಹ ನಮ್ಮ ಆತ್ಮೀಯರು ಆದಂತಹ ಶೌಕದಾಜಿಯವರು ಇವತ್ತು ಇಲ್ಲಿ ಇಂಥ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ. ಇನ್ನೂ ಕೂಡ ಹಲವಾರು ಕಡೆಗಳಲ್ಲಿ ಇಂತಹ ಬೃಹತ್ತಾದಂತಹ ಕಟ್ಟಡವನ್ನು ನಿರ್ಮಾಣ ಮಾಡಲು ಅಲ್ಲಾಹನು ಅನುಗ್ರಹಿಸಲಿ ಎಂದು ದೇವರ ಹತ್ರ ಪ್ರಾರ್ಥಿಸ್ತಾ ಇವರು ಈ ಒಂದು ಸಂಸ್ಥೆಗೆ ಶುಭವನ್ನು ಹಾರೈಸಿದ್ದಾರೆ. ನಮ್ಮ ತೊಕ್ಕೋಟದ ಹೃದಯ ಬಗಡ್ ಒಂಜಿ ಶಾಪಿಂಗ್ ಸೆಂಟರ್ ಆತಂಡ್ ನಮ್ಮ ಯಶಸ್ವಿ ಉದ್ಯಮಿ ಆಯ್ನ ಅಂಚಿನ ಏನ ಆತ್ಮೀಯ ಮಿತ್ರರು ಸೌಕತ್ಯರ್ನ ಒಂಜಿ ಮಾಲಕತ್ವಡ್ ಒಂಜಿ ಬಿಲ್ಡಿಂಗ್ ಓಪನ್ ಆತಂಡ್ ದಯಪನಂಡ ಭಾರಿ ಸಂತೋಷ ಆಪುಂಡು. ಇಂಜೆ ಸೌಕತ್ ಅರ್ನಂಚಿನ ಒಂಜಿ ಆಯ್ನಾತಿ ಜನ ಉದ್ಯಮಿಲು ಎಡ್ಡೆ ಹೃದಯದ ಉದ್ಯಮಿಲು ಬೋರ್ಡು ದಯಪನಂಡ ಆರು ಯಶಸ್ವಿ ಅದು ಪ್ರತಿಯೊಂದು ಉದ್ಯಮ ಅದು ಬೇತೆ ಬೇತೆ ಉದ್ಯಮಡ ತೊಡಗಿಸಿದ ಇನ್ನು ಯಶಸ್ವಿ ಒಂದು ಉದ್ಯಮ ಆದಿರಲಿ. ಇನ್ನು ನಮ್ಮ ಈ ಪ್ರದೇಶಕ್ಕೆ ಬೋಡಿತ್ತಿನ ಅಂಚಿನ ಒಂಜಿ ಕಮರ್ಷಿಯಲ್ ಕಾಂಪ್ಲೆಕ್ಸಸ್ ಅಂತ ಇನ್ನು ಜನಕ್ಲೆಗೆ ಉಪಯೋಗಕ್ಕೋಸ್ಕರ ಕೊರಂದುಲ್ಲರಿ. ಇನ್ನು ಈ ಇನ್ನಿತ ಈ ಉದ್ಘಾಟನದ ಯಾನ ಕಾರ್ಯಕ್ರಮಕ್ಕೆ ಯಾನ್ ಬೈದೆ ಯಾನ್ ಸಂತೋಷ ಪಡು. ದೇವೇರಾರ್ ನನಾತ್ ಇಂಚಿನ ಮಸ್ತ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ತಯಾರು ಮಾಡ್ತದೆ ಮಸ್ತ್ ಜನಕ್ಲಗ್ ಐಟು ಉದ್ಯೋಗ ತಿಕ್ಕುಲಕ್ಕವಾಡು ಅಂಚನೆ ಗ್ರಾಹಕರ್ಗಳ ಕಸ್ಟಮರ್ಗಳ ಎಡ್ಡೆ ಜನ್ವಿನ ಆಯ್ನ ಐಕ್ ಪ್ರಾಡಕ್ಟ್ ತಿಕ್ಕುಲಕ್ಕವಾಡು ದಯಪಂಡ ಇತ್ತೆ ಕಾಂಪಿಟೇಷನ್ ವರ್ಲ್ಡ್ ದಯಪಂಡ ಪ್ರತಿಯೊಂದು ಜಿಲ್ಲ ಇನ್ನು ಸ್ಪರ್ಧಾತ್ಮಕ ಅದುಪ್ಪನಗ ಜನಕ್ಲಗ್ ಟೇಸ್ಟ್ಗೆ ತಕ್ಕ ಅಂಚಿನ ಒಂಜಿ ಐಟಮ್ ತಿಕ್ಕುಲಕ್ಕವಾಡು ಜನಕ್ಲೆ ಟೇಸ್ಟ್ದ ತಕ್ಕ ಅಂತಿನ ಒಂಜಿ ಕಮ್ಮಿಡು ಎಡ್ಡೆ ಅಂಚಿನ ಒಂಜಿ ಒಂಜಿ ಗ್ರಹ ಉಪಯೋಗ ಅದು ಪೆರರು ಒಂಜಿ ವಸ್ತುಲು ಜನಕ್ಲಗ್ ತಿಕ್ಕುಲಕ್ಕವಾಡು ಪಂಡದು ಯಾನು ಪಣದು ಈತ ಪಾತ್ರ ಅವಕಾಶ ಕೊಡಕ್ಕೆ ಸೌಕತ್ ಬಾಯಿ ಗಾರಿಗೆ ಸೊಲ್ಮೆ ಸಂದಿಲ್ಲ. ಶೌರ್ಯವರ ಈ ಕಟ್ಟಡ ಬ್ಲೂ ಲೈನ್ ಅಂತ ಹೆಸರಿಟ್ಟಿದ್ದಾರೆ ಇದಕ್ಕೆ. ಮತ್ತು ಅವರ ಹೆಸರಿನಲ್ಲಿ ಒಂದು ಶೌರಿ ಅಂತ ಹೇಳಿದರೆ ಶೌರ್ಯವಂತ ಅಂತ ಸಹ ಒಂದು ಅರ್ಥ ಉಂಟು ಕನ್ನಡದಲ್ಲಿ ಶೌರ್ಯ ಅಂತ. ಅದೇ ರೀತಿ ಒಂದು ಇಂಥ ಸ್ಥಳದಲ್ಲಿ ಚಂದ ಮಾಡಿ ಶೌರ್ಯದಲ್ಲಿ ಒಂದೇ ಅಂಗಡಿ ಇಷ್ಟ ತನಕ ಮಾರದೆ
ಯಾವುದಾದ್ರೂ ಉತ್ತಮ ವ್ಯಾಪಾರಸ್ಥರು ಬಂದರೆ ಮಾತ್ರ ಕೊಡುವಂತಹ ಒಂದು ಆಲೋಚನೆಯಲ್ಲಿ ಮಾಡಿದ್ದಾರೆ. ಆದ್ದರಿಂದ ಅಲ್ಲಾಹನು ಅವರು ಯಾವ ರೀತಿ ನಿಯತ್ತು ಮಾಡಿದ್ದಾರೋ ಅದೇ ರೀತಿ ಈ ಬಿಲ್ಡಿಂಗ್ನಲ್ಲಿ ಒಳ್ಳೆಯ ಒಳ್ಳೆಯ ವ್ಯಾಪಾರ ಯಾವುದಾದ್ರೂ ಬಂದು ಎಲ್ಲರಿಗೂ ಸಹ ಈ ಬಿಲ್ಡಿಂಗ್ ಒಂದು ಮಾದರಿಯಾಗಲಿ, ಮತ್ತು ಅವರು ತಾನು ಎಷ್ಟು ಆದಾಯ ಬರುತ್ತದೆ ಅದರಲ್ಲಿ ದೊಡ್ಡ ಪಾಲನ್ನು ಬಡಬಗ್ಗರಿಗಾಗಿ ಸಹ ಮೀಸಲಿಟ್ಟಿದ್ದಾರೆ. ಕೆಲವು ಸಂಘಟನೆಗಳಲ್ಲಿ ಉತ್ತಮ ಕಾರ್ಯಕ್ರಮ ಮಾಡಿ ಬಡವರಿಗಾಗಿ ತುಂಬ ಸೇವೆಯನ್ನು ಮಾಡೋದ್ರಿಂದ ಅಲ್ಲಾಹನವರಿಗೆ ಖಂಡಿತ ಕೈ ಬಿಡಲಿಕ್ಕಿಲ್ಲ. ಅವರ ಸಹೋದರರು ಹಾಗೆ ಒಳ್ಳೆಯ ಸಮಾಜ ಸೇವೆಯಲ್ಲಿದ್ದಾರೆ. ಅವರ ತಂದೆ ಸಹ ಸಮಾಜ ಸೇವೆಯಲ್ಲಿ ತುಂಬ ಹೆಸರುವಾಸಿಯಾಗಿದ್ದವರು. ಆದ್ದರಿಂದ ನಾನು ಅಲ್ಲಾಹನ ಹತ್ರ ಪ್ರಾರ್ಥಿಸುತ್ತೇನೆ ಏನಂತ ಹೇಳಿದರೆ, ಇವರಿಗೆ ಈ ಕಟ್ಟಡದಲ್ಲಿ ಉತ್ತಮವಾದ ಒಂದು ಪ್ರತಿಫಲವನ್ನು ಮತ್ತು ಲಾಭವನ್ನು ಕೊಡುವಂತ ನಾನು ಪ್ರಾರ್ಥಿಸ್ತೇನೆ.